ಹಾಯ್ ಗೈಸ್, ನಾನು ದೀಕ್ಷಿತ್ ಸಂದಿ ಟೆಕ್. ಸೊ ನಾನು ಇವತ್ತು ಬಂದಿದ್ದೀನಿ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಸೊ ನನಗೆ ಒಂದು ಬಂಪರ್ ಆಫರ್ ಹೊಡೆದಿದೆ. ಕಂಗ್ರಾಚುಲೇಷನ್ ಬ್ರದರ್. ಸೊ ಈ ಖುಷಿನ ನಿಮ್ಮ ಹತ್ರ ಹೇಳ್ಕೊಳ್ಬೇಕನ್ನಿಸ್ತು, ಅದಕ್ಕಾಗಿ ವಿಡಿಯೋ ಮಾಡ್ತಾ ಇರೋದು ನಾನು. ಅಬ್ಬಬ್ಬಾ, ಲಾಟ್ರಿ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಸೊ ನಿಮಗೂ ಇದೇ ತರ ಒಂದು ಲಕ್ಕಿ ಕೂಪನ್ ಡ್ರಾ ಬೇಕಿತ್ತಂದ್ರೆ ಈ ವಿಡಿಯೋನ ಲಾಸ್ಟ್ ವರೆಗೂ ನೋಡಿ. ಹೂ ನೋಸ್, ನಿಮಗೂ ಕೂಡ ಇದೇ ತರ ಲಕ್ಕಿ ಕೂಪನ್ ಬರ್ಬೋದು. ಸೊ ಬರ್ಬೇಕಂತ ಇದ್ರೆ ನೀವು ಮಾಡ್ಬೇಕಿರೋ ಕೆಲಸ ಏನಿಲ್ಲ, ನಿಮ್ಮ ಎಲ್ಲಾ ಫೋನ್ ಅಲ್ಲಿ ಇನ್ಸ್ಟಾಲ್ ಮಾಡೋ ಪ್ರತಿಯೊಂದು ಆಪ್ಸ್ ಕೂಡ ನಿಮ್ಮ ಏನ್ ಪರ್ಮಿಷನ್ಸ್ ಕೇಳುತ್ತೆ ಇದನ್ನು ಕೂಡ ಅಲೋ ಮಾಡ್ಬೇಕು, ಯಾವುದು ಕೂಡ ಡೆನಿ ಕೊಡ್ಬಾರ್ದು. ಸೊ ಅಲೋ ಮಾಡ್ತಿದ್ದಂಗೆ ನೀವು ಹಾಕ್ತಿರೋ ಡೀಟೇಲ್ಸ್ ಎಲ್ಲ ತಗೊಂಡು ಕಂಪ್ನಿಯವ್ರು ಸಕಾಲಾಡ್ತಾರೆ. ಅದನ್ನ ಆಟ ಇಟ್ಕೊಂಡು ಬೇರೆ ಕಂಪ್ನಿಗಳನ್ನ ನಿಮ್ಮ ಪರ್ಸನಲ್ ಡೀಟೇಲ್ಸ್ ನ ಮಾರಾಟ ಮಾಡ್ತಾರೆ. ಸೊ ನೀವು ನಿಮ್ಮ ಪರ್ಸನಲ್ ಡೀಟೇಲ್ಸ್ ನ ಎಷ್ಟೆಷ್ಟೋ ಆಪ್ ಗಳಲ್ಲಿ ಕೊಟ್ಟಿರ್ಬೇಕಾದ್ರೆ ಅವ್ರು ಯಾಕೆ ನಿಮ್ಮ ಡೀಟೇಲ್ಸ್ ನ ಶೇರ್ ಮಾಡಬಾರ್ದು? ಸೊ ನೀವು ಕೇಳ್ಬೋದು, ನಾನು ನನ್ನ ಪರ್ಸನಲ್ ಡೀಟೇಲ್ಸ್ ನ ಹಾಕೋದ್ರಿಂದ ಅವ್ರಿಗೇನ್ ಲಾಭ ಅಂತ. ಸಿ, ನೀವು ಎಲ್ಲಿ ಎಲ್ಲಿದ್ದೀರಾ, ಏನ್ ಮಾಡ್ತಿದ್ದೀರಾ, ನಿಮ್ ಫೋನ್ ನಂಬರ್ ಏನು, ಕಾಲ್ಸ್ ಎಷ್ಟು ಹೋಗ್ತಿದೆ, ಮೆಸೇಜಸ್ ಎಷ್ಟು ಬರ್ತಿದೆ, ನೀವು ಎಷ್ಟು ಕಡೆಗೆ ರಿಜಿಸ್ಟರ್ ಆಗಿದ್ದೀರಾ, ಲೋನ್ ತಗೊಂಡಿದ್ದೀರಾ, ನಿಮ್ಮ ಅಡ್ರೆಸ್ ಏನು, ಪ್ರತಿಯೊಂದು ಡೀಟೇಲ್ಸ್ ನೀವು ಗೊತ್ತಿಲ್ಲ ಅಂದ್ರೂ ಕೂಡ ನಿಮ್ ಫೋಟೋ ಸಹಿತ ನೀವು ಅವ್ರ ಹತ್ರ ಕಂಪ್ಲೀಟ್ ಆಗಿ ಸಿಗಾಕೊಂಡ್ರಿ. ಸೊ ನಾನು ಹಂಗೆ ಸಿಗಾಕೊಂಡು ನನಗೂ ಕೂಡ ಒಂದು ಲಕ್ಕಿ ಕೂಪನ್ ಸಿಕ್ಕಿದೆ. ಸೊ ಯಾರಿಂದ ಅಪ್ಪ ಅಂದ್ರೆ ತಂತನ್ ಮೀಶೋ ಇಂದ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಮೀಶೋ ಕಾಣಿಸಿದ್ಯಾ? ಸೊ ಇದೇ ಮೀಶೋ ಕಡೆಯಿಂದ ನನಗೆ ಒಂದು ಲಕ್ಕಿ ಕೂಪನ್ ಬಂದೆ. ಸೊ ಕೂಪನ್ ನ ಸ್ಕ್ರಾಚ್ ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ತೋರ್ಸೋಣ ಅಂತ ಡೈರೆಕ್ಟ್ ಆಗಿ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನನಗಂತೂ ಸಖತ್ ಖುಷಿ ಆಗಿದೆ. ಸೊ ಕೂಪನ್ ನ ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ. ಇಲ್ಲಿ ಏನೇನು ಮೆನ್ಷನ್ ಮಾಡಿದ್ರೆ ಗೊತ್ತಾ, ಆನ್ಲೈನ್ ಶಾಪಿಂಗ್ ಸ್ಕ್ರಾಚ್ ಅಂಡ್ ವಿನ್. ಒಂದು ಗಾಡಿ ಬಂದು ಮ್ಯಾಸ್ಟ್ರೋ, ಅದು 150 cc ಹೀರೋ ಅವರು ಥರ್ಡ್ ಪ್ರೈಸ್ ಸ್ಕೂಟಿ ಬಂದ್ರೆ. ಸೊ ಸೆಕೆಂಡ್ ಪ್ರೈಸ್ ಸ್ಕೂಟಿ ಬಂದಿದ್ದು 11 lakhs ರುಪೀಸ್ ಕ್ಯಾಶ್ ಬರುತ್ತೆ. ಸೊ ಫಸ್ಟ್ ಪ್ರೈಸ್ ಬಂದು ಮಹೇಂದ್ರ XUV 700. ಸೊ 700 ಫುಲ್ಲು ಹೈಪಲ್ ಇದೆ ಕಾರು, ಆ್ಯಂಡ್ 11 lakhs ಕೂಡ ಯಾರು ಬೇಡ ಅಂತಲ್ಲ. ಇಲ್ಲೇ ಹೋಗಿದ್ ಬರೋದಕ್ಕೆ ನನಗೊಂದು ಗಾಡಿ ಕೂಡ ಬೇಕಿರುತ್ತೆ, ಥರ್ಡ್ ಪ್ರೈಸ್ಗಿದ್ರು ಖುಷಿನೇ. ಸೊ ಅದಕ್ಕಾಗಿ ಮೀಶೋ ಕಡೆಯಿಂದ ನನಗೆ ಲಕ್ಕಿ ಕೂಪನ್ ಬಂದಿದೆ, ನಿಮಗೂ ಈ ಕೂಪನ್ ಬೇಕಾ, ಅದಕ್ಕೆ ಹೇಳಿದ್ದು ಲಾಸ್ಟ್ ವರ್ಗೂ ವಿಡಿಯೋ ನೋಡಿ ಅಂತ. ಸೊ ಏನಪ್ಪ ಬರೀ ಅದನ್ನೇ ಹೇಳ್ಕೊಂಡು ಟ್ರ್ಯಾಕ್ ಮಾಡ್ತಿದ್ದೀನಿ ಅಂತಲ್ಲ, ಸರಿ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ. ಇಲ್ಲಿ ಅವ್ರು ಮೆನ್ಷನ್ ಮಾಡಿರೋದು ಆಫರ್ ವ್ಯಾಲಿಡ್ ಫಾರ್ 30 days ಫ್ರಮ್ ದ ರಿಸೀವಿಂಗ್ ಡೇಟ್ ಆಫ್ ಸ್ಕ್ರಾಚ್ ಕಾರ್ಡ್. ಸೊ ಈ ಸ್ಕ್ರಾಚ್ ಕಾರ್ಡ್ ಅಲ್ಲಿ ಒಂದು ಡೇಟ್ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಇದ್ರಲ್ಲಿ. ಸೊ ಇದರಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲ ಕೂಡ ಹಾಕಿದ್ದಾರೆ. ಸೊ ಪ್ಲೀಸ್ ರೀಡ್ ಇಟ್ ದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕೇರ್ಫುಲ್ಲಿ ಬಿಫೋರ್ ಕಾಲಿಂಗ್ ಅಂತ ಹಾಕಿದ್ರೆ. ಅಂಡ್ ಡಿಯರ್ ಕಸ್ಟಮರ್, ಇಲ್ಲಿ ಇಷ್ಟು ಉದ್ದ ಇದೆ, ಇದನ್ನ ಓದಕ್ ಹೋಗಲ್ಲ. ಸೊ ನಾನೇ ಹೇಳ್ಬಿಡ್ತೀನಿ ಏನಂತ, ನಾನು ಗ್ಲಾನ್ಸ್ ಮಾಡಿ ಒಂದು ಬ್ರೀಫ್ ಆಗಿ ಹೇಳ್ತೀನಿ. ಅಂಡ್ ಇನ್ನೂ ಒಂದು ನನಗೆ ಶಾಕಿಂಗ್ ರಿಸಲ್ಟ್ಸ್ ಏನಪ್ಪ ಅಂದ್ರೆ, ಹೆಲ್ಪ್ ಲೈನ್ ಅಂತ ನಂಬರ್ ಕೂಡ ಹಾಕಿ ಸೀಲು ಸಿಗ್ನೇಚರ್ ಕೂಡ ಹಾಕಿದ್ರೆ ನನಗೆ ಅದು ಖುಷಿ ಆಯ್ತು. ಸೀಲು ಸಿಗ್ನೇಚರ್ ಇತ್ತಲ್ಲ, ಸೊ ನಂಬಬೇಕು ಅನಿಸ್ತು. ಸೊ ಬನ್ನಿ ಫಸ್ಟ್ ಸ್ಕ್ರಾಚ್ ಕಾರ್ಡ್ ನ ಸ್ಕ್ರಾಚ್ ಮಾಡ್ಬಿಡೋಣ. ಓ ಮೈ ಗಾಡ್ ಗೈಸ್, ಮಹೇಂದ್ರ XUV 700 ಮಜಾ ಆಯ್ತು ನನಗೆ. ಬಂದಿರೋದು ಪ್ರೈಸ್ ಕೋಡ್ ಬಂದು NAT 02020 08 ಅಂತ. ನಾಳೆಯಿಂದ ಈಗ ಕಾಲ್ ಮಾಡಿ ಕಂಪ್ನಿಯವ್ರಿಗೆ XUV 700 ನಾಳೆ ಈಸ್ಕೊಂಡು ಪೂಜೆ ಮಾಡಿಸಿ ನಾಳೆಯಿಂದ ಕಾಲೇಜಿಗೆ ನಾನು ಇದೇ ಕಾರ್ ಹೊರಡೋದಪ್ಪ, ಫ್ರೆಂಡ್ಸ್ನೆಲ್ಲ ಹಾಕೊಂಡು ತಿರ್ಗಾಡ್ಕೊಂಡು ಇನ್ನೇನು ಕಾರ್ ಬಂದ್ಮೇಲೆ ಎಷ್ಟು ಖುಷಿ ಆಗಲ್ಲ ನಮಗೆ. ಸೊ ನೆಕ್ಸ್ಟ್ ಇದ್ರಲ್ಲಿ ಬಂದಿರೋ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇಲ್ಲಿದೆ, ಇಲ್ಲೂ ಕೂಡ ಸ್ಕ್ರಾಚ್ ಕಾರ್ಡ್ ಕೊಟ್ಟಿದ್ದಾರೆ. ಇಲ್ಲಿ ಏನಪ್ಪ ಅಂದ್ರೆ ಆಗ್ಲೇ ಹೇಳಿದ್ದಲ್ಲ ಡೇಟ್. ಸೊ ಆ ಡೇಟ್ ಸ್ಕ್ರಾಚ್ ಕಾರ್ಡ್ಗೆ ವ್ಯಾಲಿಡಿಟಿ ಇರೋ ಡೇಟ್ ಇಂದ ನಾನು ಸ್ಕ್ರಾಚ್ ಮಾಡ್ತಾರ ಡೇಟ್ ವರ್ಗೂ, ಅಂದ್ರೆ ನಾನು ಅಪ್ಲೈ ಮಾಡೋ ಡೇಟ್ ವರ್ಗೂ ವ್ಯಾಲಿಡಿಟಿ ಇಲ್ಲಿರುತ್ತೆ. ಸೊ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಒಂದು 10 ಕೊಟ್ಟಿದ್ದಾರೆ. ಸೊ ನಾನು ಏನಕ್ಕಪ್ಪ ಈ ಶುದ್ಧ ಹೇಳಿದೆ ವಿಡಿಯೋ, ನಾನು 4-5 ನಿಮಿಷ ಹೇಳಿದೆ ಅಂದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಯಾವ ಕಂಪ್ನಿ ಕೂಡ ಮುಟ್ಟಾಳ್ರಲ್ಲ ನಿಮ್ಗೆ, XUV 700 ಆಗ್ಲಿ, ಮ್ಯಾಸ್ಟ್ರೋ ಗಾಡಿ ಆಗ್ಲಿ, ಅಥವಾ 11 lakhs ರುಪೀಸ್ ಕ್ಯಾಶ್ ಪ್ರೈಸ್ ಕೊಡೋದಕ್ಕೆ. ಸಿ, ಅಕಸ್ಮಾತ್ ಅವ್ರು ಬಂದಿದ್ರು, ನೀವ್ ಏನ್ ಅವ್ರಿಗೆ ನಿಮ್ಗೆ ಕೊಡ್ಬೇಕು ನಿಮ್ಗೆ 11 lakhs ರುಪೀಸ್, ಮತ್ತೆ 1.5 lakh ರೂಪಾಯಿ ಗಾಡಿ,
20-30 ಲಕ್ಷ ರೂಪಾಯಿ ಕಾರ್ ನಿಮಗೆ ಕೊಟ್ಟು ಏನ್ ಮಾಡ್ಬೇಕಿತ್ತು ಅವ್ರು, ಅದರಿಂದ ಏನ್ ಪ್ರಾಫಿಟ್ ಅವ್ರಿಗೆ? ಆಕ್ಚುಲಿ ಇದನ್ನ ನಮ್ಮ ಕಾಲೇಜ್ ವಿಡಿಯೋ ಫ್ರೆಂಡ್ಸ್ ಅವರು ನೋಡ್ತಿದ್ರೆ ವಿಡಿಯೋಸ್ನ ಹೆವಿ ಆಡ್ಕೋತಾರೆ, ಅದಿರ್ಲಿ. ಸೊ ಮೀಶೋ ಕಡೆಯಿಂದ 6th ಇಯರ್ ಆನಿವರ್ಸರಿ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಕಾಣಿಸ್ತೀಯಾ 6th ಇಯರ್ ಅಂತ. ಸೊ 6th ಇಯರ್ ದ ನ್ಯಾಷನಲಿ ಐಡೆಂಟಿಡ್ ದ ನ್ಯಾಷನಲ್ ಲಾಟ್ರಿ, ನನಗೆ ನ್ಯಾಷನಲ್ ಲಾಟ್ರಿ ಕೂಡ ಅಂತೆ. ಅಂಡ್ ಸ್ವಲ್ಪ ನಂಬ್ಲಿ ಅಂತ ನನಗೆ A4 ಶೀಟ್ ಜೆರಾಕ್ಸ್ ಮಾಡ್ಬಿಟ್ಟು ಕಳಿಸಿದ್ದಾರೆ, ಅದಿರಲಿ. ಸೊ ಅಡ್ರೆಸ್ ಕೂಡ ಮೆನ್ಷನ್ ಮಾಡಿದ್ರೆ, ಅಡ್ರೆಸ್ ಎಲ್ಲಿದೆ ಗೊತ್ತಾ? ಮುಂಬೈ ಮಹಾರಾಷ್ಟ್ರ, ಬಾಂಬೆ ಮಹಾರಾಷ್ಟ್ರ ಅಂತ ಹಾಕಿದ್ರೆ, ಇಲ್ಲಿ ಪಿನ್ ಕೋಡ್ ಕೂಡ ಕೊಟ್ಟಿದೆ. ಫಸ್ಟ್ ಇರೋದು ಕಂಡೀಷನ್ಸ್ ಏನಪ್ಪ ಅಂದ್ರೆ, ಯಾವುದೇ ಕಾರಣಕ್ಕೂ ಮೀಶೋ ಆನ್ಲೈನ್ ಶಾಪಿಂಗ್ ಕಸ್ಟಮರ್ ಕೇರ್ಗೆ ನಾನು ಕಾಲ್ ಮಾಡಲಿಲ್ಲ. ಮಜಾ ನಹೀ ಆ ರಹಾ ಹೈ, ಮೊದಲನೇ ಕಂಡೀಷನ್. ಸೊ ಎರಡನೇ ಕಂಡೀಷನ್, ಅವ್ರಿಗೆ ಕಾಲ್ ಮಾಡಿದೆ, ಕಾಲ್ ರೆಕಾರ್ಡ್ಸ್ ನನ್ನ ಫೋನಲ್ಲಿ ತಗೊಳ್ಳಿಲ್ಲ, ಅದಕ್ಕಾಗಿ ರೆಕಾರ್ಡ್ ಮಾಡೋದಕ್ಕಾಗಲ್ಲ. ಎಲ್ಲ ಕಮೆಂಟ್ ಹಾಕ್ಬಿಡಿ, ನಿನ್ನ ಐಫೋನ ಗುರು ಅಂತ. ಆಂಡ್ರಾಯ್ಡ್ ಫೋನೇ, ಬಟ್ ನನ್ನ ಆ್ಯಪಲ್ಲಿ ಫೀಚರ್ ಇಲ್ಲ ಅದು. ಆಲ್ರೆಡಿ ಗೊತ್ತಿತ್ತು ನನಗೆ ಇದು ಸ್ಕ್ಯಾಮ್ ಅಂತ, ಆಗ ಖುಷಿಯಿಂದ ಫೋನ್ ಮಾಡಿದೆ. ಕಾಲ್ ಮಾಡಿದೆ, ಅವ್ರು ಹೇಳಿದ್ರು ವೆರಿಫಿಕೇಶನ್ಗೆ ನಿಮ್ಮ ಆಧಾರ್ ಕಾರ್ಡು, ಪಾಸ್ಬುಕ್ಕು ಮತ್ತು ವೋಟರ್ ಐ ಡಿ ಕಳಿಸಿ ಅಂತ. ನನ್ನ ಹತ್ರ ವೋಟರ್ ಐ ಡಿ ಇಲ್ಲ, ಪಾಸ್ಬುಕ್ ನಿಮ್ಗೇನಕ್ಕೆ ಅಂತ ಕೇಳಿದೆ. ಆಧಾರ್ ಕಾರ್ಡಲ್ಲೂ ಪಾಸ್ಬುಕ್ಕಲ್ಲಿ ಇರೋದಕ್ಕೂ ಅಡ್ರೆಸ್ ಮ್ಯಾಚ್ ಮಾಡಬೇಕು ಅಂತ ಹೇಳಿದ್ರು. ಸರಿ, ಹಾಳಾಗೋಗ್ಲಿ, ಅದರಿಂದ ಅವ್ರು ಏನು ಮಾಡ್ಕೊಳಕ್ಕಾಗಲ್ಲ. ಸೊ ನಾನು ಅದಕ್ಕೆ ಬ್ಯಾಂಕ್ದು ಪಾಸ್ಬುಕ್ ಮತ್ತು ಆಧಾರ್ ಕಾರ್ಡ್ ಎರಡು ಕಳಿಸ್ದೆ. ಕಳಿಸಿದ ಮೇಲೆ ಅವ್ರೇನಂದ್ರು, ಮತ್ತೆ ಕಾಲ್ ಬರೋದು, ನೀವು ಯಾವಾಗಲೇ ಕಾಲ್ ಮಾಡಿ ಆ ನಂಬರ್ಗೆ ಬಿಸಿ ಬರುತ್ತೆ. ಎಷ್ಟೇ ಬಿಸಿ ಬಂದರೂ ಅವ್ರು ಎದ್ದುತ್ತಾರೆ. ಒಂದು ಪಕ್ಷ ನಮ್ಮ ಫ್ರೆಂಡ್ ಎದ್ದದೇ ಇರ್ಬೋದು, ಅವ್ರು ಮಾತ್ರ ಕಾಲ್ ಪಿಕ್ ಮಾಡೇ ಮಾಡ್ತಾರೆ. ಸೊ ಕಾಲ್ ಪಿಕ್ ಮಾಡಿದ್ಮೇಲೆ, ಸೊ ಸೆಕೆಂಡ್ ಟೈಮ್ ಕಾಲ್ ಮಾಡಿದಾಗ ಅವ್ರು ಹೇಳಿದ್ರು, ನಿಮ್ದು ಕಂಗ್ರ್ಯಾಚುಲೇಷನ್ ಸರ್, ಇದು ಥರ ಬ್ಲಾ ಬ್ಲಾ ಬ್ಲಾ, ನೀವು ಗೆದ್ದಿದ್ದೀರಾ, ಸೊ ಇದಕ್ಕಾಗಿ ನಿಮಗೆ ಸಿಗ್ತಾ ಇದೆ. ಸೊ ನಾವು 25 ಲಕ್ಷ ರೂಪಾಯಿ ಕಾರ್ ನಿಮ್ಗೆ ಕೊಡಬೇಕಂದ್ರೆ, ನೀವು ಫಸ್ಟ್ ಏನು ಮಾಡಬೇಕು, ನಮ್ಮ ಅಕೌಂಟ್ಗೆ ನೀವು ಮಿನಿಮಮ್ 10,000 ರೂಪೀಸ್ ಹಾಕ್ಬೇಕು. ಏನಕ್ಕಪ್ಪ ಅಂದರೆ, ನಾವು ಕಾರ್ನ ನಿಮಗೆ ಅಂತಲೇ ಕೊಡ್ತಿದ್ದೀವಲ್ಲ, ಸೊ ಅದಕ್ಕಾಗಿ ನಮಗೆ ಟ್ರಾನ್ಸಾಕ್ಷನ್ ಫೀಸು, GST, ಟ್ಯಾಕ್ಸು ಇದೆಲ್ಲ ಕಟ್ಟಾಗುತ್ತೆ ಸರ್. ಅದನ್ನು ನಾವು ಕಟ್ ಮಾಡ್ಕೊಳಕ್ಕಾಗಲ್ಲ, ಯಾಕಂದ್ರೆ ನಾವು 25 ಲಕ್ಷ ರೂಪಾಯಿ ಕಾರ್ ನಿಮ್ಗೆ ಆಲ್ರೆಡಿ ಕೊಡ್ತಿದ್ದೀವಿ, ಅದಕ್ಕೋಸ್ಕರ ನಾವು ಕೊಡೋಕ್ಕಾಗಲ್ಲ ಅಂತ ಹೇಳಿ. ಸರಿ, ಬ್ಯಾಂಕ್ ನಾನು ಅಂದ್ಕೊಂಡೆ ಎಲ್ಲರೂ UPI ID ಕಳಿಸ್ತಾರೆ ಅಂತ, ಬಟ್ ತುಂಬ ಬುದ್ಧಿವಂತರು ಲೈಕ್ QR ಕೋಡ್ ಇರುತ್ತಲ್ಲ, ಆ QR ಕೋಡ್ ಕಳಿಸಿದ್ರು. UPI ಇದ್ರೆ, ನೀವು ಒಂದು ವೆಬ್ಸೈಟ್ ಇದೆ, ನಾ ಫ್ಯೂಚರ್ ಡೇಸ್ ಅಲ್ಲಿ ನಾನು ವಿಡಿಯೋ ಮಾಡ್ತೀನಿ, ಆ ವೆಬ್ಸೈಟಲ್ಲಿ ಹೋಗಿ ಹಾಕಿದ್ರೆ ಅವ್ರು ಪ್ರತಿಯೊಂದು ಡೀಟೇಲ್ಸ್ ತೋರಿಸ್ಬಿಡುತ್ತೆ UPI ಇದ್ರಲ್ಲಿ. ಸ್ಕ್ಯಾನರ್ ಅಲ್ಲಿ ಇದ್ರೆ ನೀವು ಯಾವುದೇ ಕಾರಣಕ್ಕೂ ಆ ಡೀಟೇಲ್ಸ್ ನ ಕಂಡುಹಿಡಿಯೋದಕ್ಕೆ ಆಗಲ್ಲ, ಲೈಕ್ QR ಕೋಡ್ ಇರುತ್ತಲ್ಲ, ಅದನ್ನು ನೀವು ಸ್ಕ್ಯಾನ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಡೀಟೇಲ್ಸ್ ಕಂಡುಹಿಡಿಯೋಕೆ ಆಗೋದಿಲ್ಲ, ಜಸ್ಟ್ ಅಮೌಂಟ್ ಮಾತ್ರ ಹೋಗೋದಕ್ಕೆ QR ಕೋಡ್ ಇರೋದು. ಸೊ ಅದು ಆಯಿತು. ನಾನು ಕೇಳಿದೆ, ಸರ್ ಕ್ಯಾಶ್ ಆಗಿದ್ರೆ ನನ್ನ ಅಕೌಂಟ್ಗೆ ಹಾಕ್ಬಿಡ್ಬೋದಾಗಿತ್ತು, ನೀವು ಗಾಡಿ ಆಗಿದ್ರು ಕಳಿಸ್ಬೋದಾಗಿತ್ತು ಕೊರಿಯರ್ ಎಲ್ಲ ಮಾಡಿ, ಕಾರು ಸ್ವಲ್ಪ ರಿಸ್ಕ್ ಅಲ್ವಾ ಸರ್, ಅದಕ್ಕೆ ನೀವು ನನಗೆ ನಾನೇ ಬರ್ತೀನಿ, ನೀವು ಅಡ್ರೆಸ್ ಕೂಡ ಹಾಕಿದ್ರಲ್ವಾ ಇಲ್ಲಿ ಮುಂಬೈ ಮಹಾರಾಷ್ಟ್ರ ಅಂತ, ಅಲ್ಲೋ ಕಾರ್ ಡೆಲಿವರಿ ಈಸ್ಕೊಳ್ಳೋಣ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಇಲ್ಲ ಸರ್, ನಮಗೆ ಕಸ್ಟಮರ್ನ ಹತ್ರ ಬೇಜಾರು ಮಾಡೋಕ್ಕೆ ಇಷ್ಟ ಇಲ್ಲ, ಹೋಮ್ ಡೆಲಿವರಿನೇ ಕೊಡ್ತೀವಿ, ಸ್ವಲ್ಪ ಲೇಟ್ ಆಗ್ಬೋದು, ಕಾರ್ ಬರುತ್ತೆ ಅಂತ ಹೇಳಿದ್ರು. ಯಾಕೆ ಈ ಥರ ಮಾಡ್ತೀರಾ? ಆಕ್ಚುಲಿ ನಾನು ಒಬ್ಬನಿಗೆ ಇದು ಬಂದಿದ್ದಿದ್ರೆ ನಾನು ಸುಮ್ಮನೆ ಹಾಕ್ಬಿಡುವೆ. ಇದೇ ಥರ ನನ್ನ ಫ್ರೆಂಡ್ಸ್ಗೆ ಇಬ್ರು ಬಂದಿದೆ. ಅದು ಒಬ್ಬನಿಗೆ ಹೆಂಗೆ ಬಂದಿದೆ ಅಂದರೆ, HDFC ಅವ್ರದ್ದು ಲೈಕ್ ಓಪನ್ ಕವರ್ ಇರುತ್ತಲ್ಲ, ಆ ಕವರ್ ಒಳಗಡೆ ಸೀಲ್ಡ್ ಆಗಿ ಬಂದಿರೋದು. ಮೇಲ್ಗಡೆ HDFC ಅವ್ರು ಇದ್ದಾರೆ, ಇಲ್ಲಿ ಮೀಶೋ ಅವ್ರು ಕೂಡ ಕಂಪ್ನಿ ಹೆಸರು ಹಾಳು, ಇದನ್ನ ನಂಬ್ತಾರ ಅವ್ರ ಮನೆನೋ ಹಾಳು, ಜೊತೆಗೆ ಇದನ್ನ ಏನೋ ಇಲ್ಲಿ ಸೀಲ್ ಸಿಗ್ನೇಚರ್ ಎಲ್ಲ ಹಾಕಿ ಲೈಕ್ ಏನೋ ತುಂಬಾ ದುಡ್ಡು ಸಾಧನೆ ಮಾಡಿರೋ ನಂಗೆ ಕಳಿಸ್ತಿದ್ರಲ್ಲ, ಈ ಸ್ಕ್ರಾಚ್ ಕಾರ್ಡು ಮತ್ತೆ ಇಲ್ಲೇನೋ ಮಹೇಂದ್ರ XUV 700 ಮತ್ತೆ ಹಿಂದೆ ಇಲ್ಲೋ ಸ್ಕ್ರಾಚ್ ಕಾರ್ಡ್ ಕಳಿಸ್ತಿದ್ರಲ್ಲ, ನೋಡ್ರಪ್ಪ ನಾನು ಹೇಳೋದೊಂದೇ, ಯಾರು ಮನೆಯಿಂದನು ನಿಮ್ಗಳಿಗಾಗಿ 20 ಲಕ್ಷ ರೂಪಾಯಿ 30 ಲಕ್ಷ ರೂಪಾಯಿ ಕಾರ್ ಕೊಟ್ಕೊಂಡು, 11 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಕೊಂಡು, 1.5 ಲಕ್ಷ ರೂಪಾಯಿ ಕಾರ್ ಕೊಡೋಕ್ಕೆ ಅವ್ರಿಗೇನು ಉಜ್ಜು ಬೆಪ್ಪು ಹಿಡಿದಿಲ್ಲ. ಎಷ್ಟೆಷ್ಟೋ ಕಂಪ್ನೀಸು ಕರೋನಾದಲ್ಲಿ ಉದುರೋಗ್ಬಿಟ್ಟಿದೆ, ಅದ್ರ ಮಧ್ಯೆ ಮೀಶೋ ಅವರಾಗಲಿ HDFC ಅವರಾಗಲಿ ಯಾವುದೇ ಕಾರಣಕ್ಕೂ ಯಾರಿಗೂ ಏನನ್ನು ಕೊಡಲ್ಲ, ಯಾರಿಗೂ ನಿಮಗೆ ಕೊಟ್ಟು ಅವರು ನಿಮ್ಮನ್ನ ಏನೋ ಗ್ರ್ಯಾಬ್ ಮಾಡ್ಕೋಬೇಕಂತ ಅವ್ರಿಗೆ ಇಷ್ಟ ಇಲ್ಲ. ಇದೆಲ್ಲ ಸ್ಕ್ಯಾಮ್ ಮಾಡೋದಕ್ಕೆ, ನಿಮ್ಮಿಂದ ದುಡ್ಡನ್ನ ಅವ್ರ ಅಕೌಂಟ್ಗೆ ಹಾಕ್ಸ್ಕೊಳ್ಳೋದಕ್ಕೆ, ಅಕೌಂಟ್ಗೆ ಹಾಕ್ಸ್ಕೊಂಡಿದ್ದು ನೆಕ್ಸ್ಟ್ ನೀವೇನಾದ್ರು ಖುಷಿಯಿಂದ ನೆಕ್ಸ್ಟ್ ಅಕೌಂಟ್ಗೆ ಹಾಕ್ಬಿಟ್ರಂತೂ ನೀವು ಆ ನಂಬರ್ ಕಾಲ್ ಮಾಡಿದಲ್ಲ, ನೀವು ಎಷ್ಟೇ ಅನ್ನೋ ನಂಬರಿಂದ ನಂಬರ್ ಕಾಲ್ ಮಾಡಿದ್ರು ಸತ್ರು ನಿಮಗೆ ಹೋಗದ್ದೇ ಇಲ್ಲ. ನೆಕ್ಸ್ಟ್ ಸೆಕೆಂಡ್ ದುಡ್ಡು ಹೋಗ್ತಿದಂಗೆ ಆ ನಂಬರ್ ಸ್ವಿಚ್ ಆಫ್ ಆಗಿರುತ್ತೆ, ಸಿಮ್ ನೆಸ್ತಿರ್ತಾನೆ, ಹೊಸ ಸಿಮ್ ಹಾಕೋತಾನೆ, ಮತ್ತೆ ಇನ್ನೊಬ್ಬನ ಫ್ರಾಡ್ ಮಾಡ್ತಾನೆ. ಈ ವಿಡಿಯೋದಲ್ಲಿ ಇಷ್ಟೇ ಹೇಳಬೇಕಾಗಿರೋದು, ತುಂಬಾ ಲೆಂತಿ ಆಯ್ತು, 10 ನಿಮಿಷ, ಎಷ್ಟು ಜನ ಲಾಸ್ಟ್ ವರ್ಗ ಕೇಳಿದ್ರು ಗೊತ್ತಿಲ್ಲ. ಆದ್ರೂ ನೆಕ್ಸ್ಟ್ ನಿಮ್ಗೆ ಇದರ ಬಂದ್ರೆ ನನ್ನ ಜ್ಞಾಪಿಸ್ಕೊಳ್ಳಿ,
ಈ ವಿಡಿಯೋ ಮಾಡಿದ್ದೆ ಅಂತ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ನ ಮಾಡಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಖಂಡಿತ ನಿಮ್ ಫ್ರೆಂಡ್ ಜೊತೆ ಶೇರ್ ಮಾಡಿ, ಯಾಕಂದ್ರೆ ತುಂಬಾ ಜನಕ್ಕೆ ಈ ತರ ಸ್ಕ್ಯಾಮ್ಸ್ ಆಗ್ತಾ ಇದೆ. ಬಿ ಅವೇರ್ ಆಫ್ ದಿ ಸ್ಕ್ಯಾಮ್ಸ್. ಸೊ ಇಷ್ಟೆಲ್ಲ ಮಾತಾಡಿದ ಮೇಲೆ ಲಾಸ್ಟ್ ಅಲ್ಲಿ ಇಟ್ಕೊಂಡು ನೀನು ಉಪ್ಪಿನ ಕೈ ಹಾಕ್ತೀಯ ಅಂತ ನೀವು ಕೇಳ್ಬೋದು. ಸೊ ನಿಮ್ ಮುಂದೆನೆ ಇದಿಷ್ಟು ಅರಿತಾ ಇದ್ದೀನಿ, ನನಗೆ ಬೇಡ ಆಯ್ತು.